ಸಹಾಯಧನಕ್ಕಾಗಿ ಕಲಾವಿದರಿಂದ ಅರ್ಜಿ ಸಲ್ಲಿಸುವ ಅವಧಿ ವಿಸ್ತರಿಸಲು ಕರುನಾಡ ರಕ್ಷಣಾ ವೇದಿಕೆಯಿಂದ ಸಚಿವರಿಗೆ ಮನವಿ. ಕೋವಿಡ್ ಎರಡನೇ ಅಲೆಯಲ್ಲಿ ಬಹಳಷ್ಟು ಕಲಾವಿದರು ಸಂಕಷ್ಟದಲ್ಲಿದ್ದುದನ್ನು ಗಮನಿಸಿ ಸರ್ಕಾರ ಮುಖ್ಯಮಂತ್ರಿ ಘೋಷಣೆಯಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 3,000 ಆರ್ಥಿಕ ನೆರವು ನೀಡಲು ನಿರ್ಧರಿಸಿದ್ದು, ಎಲ್ಲ ಪ್ರಕಾರದ ಕಲಾವಿದರಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ 35 ಮೇಲ್ಪಟ್ಟವರಿಗೆ ಕನಿಷ್ಠ 10 ಸೇವೆ ಸಲ್ಲಿಸಿದವರಾದ ವಾದ್ಯ ಪರಿಕರ, ವೇಷಭೂಷಣ ಖರೀದಿ, ಶಿಲ್ಪಕಲೆ, ಚಿತ್ರಕಲೆ ಪ್ರದರ್ಶನಕ್ಕೆ ಸಹಾಯಧನಕ್ಕಾಗಿ ಜೂನ್ 5 ಅವಧಿ ನೀಡಲಾಗಿತ್ತು. ಆದರೆ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಆದ್ದರಿಂದ, ಅದರಲ್ಲೂ ಜಿಲ್ಲೆಯ ಕೆಲವು ಪ್ರದೇಶ ಕಂಟೈನ್ಮೆಂಟ್ ಝೋನ್ ಘೋಷಿಸಿದ್ದರಿಂದ ಯಾವುದೇ ಸೇವಾ ಸಿಂಧು ಕೇಂದ್ರಗಳು ಕಂಪ್ಯೂಟರ್ ಸೇವೆ ನೀಡುವ ಮಳಿಗೆ ಕರ್ನಾಟಕವೊಂದರ ಸೇವೆಗಳು ಇಲ್ಲದೇ ಇರುವುದರಿಂದ ಹಾಗೂ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ಕಲಾವಿದರಿಗೆ ಅರ್ಜಿ ಸಲ್ಲಿಸುವಲ್ಲಿ ವಂಚಿತರಾಗಿದ್ದಾರೆ. ಆದ್ದರಿಂದ ಅಸಂಚಲಿನ ಕಾರ್ಮಿಕರಿಗೆ ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಿಸಿದಂತೆ ಕಲಾವಿದರಿಗೂ ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಿಸಿ ಕಷ್ಟದಲ್ಲಿದ್ದ ಕಲಾವಿದರಿಗೆ ಸಹಾಯಧನ ಸಿಗುವಂತೆ ಅವಕಾಶ ಮಾಡಿಕೊಡಬೇಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶ್ರೀ ಅರವಿಂದ್ ನಿಂಬಾವಳಿಯವರಿಗೆ ಕರುನಾಡ ರಕ್ಷಣಾ ವೇದಿಕೆ ಮನವಿ ನೀಡಿದ್ದಾರೆ. ಕೊರೋನಾದಿಂದ ಇಡೀ ಭಾರತ ದೇಶ ಎಲ್ಲ ತತ್ತರಿಸ್ತಾ ಇದೆ. ಅಂಥದ್ರಲ್ಲಿ ಈಗ ನಮ್ಮ ಕಲಾವಿದರು, ನಾಟಕದಾಗಲಿ ಯಕ್ಷಗಾನ ಸುಗಮ ಸಂಗೀತ ಕಲಾವಿದರೆಲ್ಲ ಒಂದು ತುತ್ತು ಅನ್ನಕ್ಕೂ ಸಹ ಪರದಾಡುವಂಥ ಪರಿಸ್ಥಿತಿಯನ್ನು ಬಂದೆದುಗಿದೆ. ಅದನ್ನು ನೋಡಿ ನಮ್ಮ ಕರ್ನಾಟಕ ಕನ್ನಡ ಸರ್ಕಾರ ಪ್ರತಿ ಕಲಾವಿದರಿಗೆ 3,000 ಸಹ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಆದರೂ ಅದು ಸೇವಾ ಸಿಂಧು ಆ್ಯಪ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಈಗ ಅರ್ಜಿ ಸಲ್ಲಿಸಲು ಜೂನ್ 5 ತನಕ ನಮಗೆ ಅವಧಿಯನ್ನು ಕೊಟ್ಟಿದ್ರು. ಆದರೆ ಜೂನ್ 7 ತನಕ ಲಾಕ್ಡೌನ್ ಇದ್ದ ಕಾರಣಕ್ಕೆ ಹಳ್ಳಿಯಿಂದ ಪಟ್ಟಣಕ್ಕೆ ಕೆಲ ಕಲಾವಿದರು ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ಸೈಬರ್ ಓಪನ್ ಇರೋದಿಲ್ಲ. ಆದ್ದರಿಂದ ಬಹಳ ಕಲಾವಿದರು ವಂಚಿತರಾಗಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ನಾವು ಫೋನ್ ಮಾಡಿ ನೋಡ್ರಿ, ನಮ್ಗೆ ಜೂನ್ 5 ನಮಗೆ ಅರ್ಜಿ ಸಲ್ಲಿಸಲು ಆಗ್ತಾ ಇಲ್ಲ, ಬರ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀವು ಮೊಬೈಲ್ನಲ್ಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರು. ಆದರೆ ಇಲ್ಲಿ BSNL ನೆಟ್ವರ್ಕ್ ಆದ್ದರಿಂದ ಆ ನೆಟ್ವರ್ಕ್ ಸರಿ ಬರದೇ ಇರೋ ಕಾರಣಕ್ಕೆ ಕಲಾವಿದರೆಲ್ಲ ಇದರಿಂದ ವಂಚಿತರಾಗಿದ್ದಾರೆ. ಅರ್ಜಿ ಕೆಲವೊಬ್ಬರು ಸಲ್ಲಿಸಿಲ್ಲ. ಅದಕ್ಕಾಗಿ ದಯವಿಟ್ಟು ಈ ಜೂನ್ 5 ಇದ್ದ ಅವಧಿಯನ್ನು ಈ ಸರ್ಕಾರ ಇನ್ನೂ ಸ್ವಲ್ಪ ಮುಂದಕ್ಕೆ ವಿಸ್ತರಿಸಬೇಕಂತ ಹೇಳಿ ಕನ್ನಡ ಸರ್ಕಾರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ.